Welcome to my channel, friends. Ivatina nanu videodalli kitchen alle sigonta padarthavanna use maadkondi 5 nimshadalli namma skin anna clear, glowing, spotless and glass skin padkolodu hege anta simple step use maadkondi nimmellar jothe tiliskortta idini. Guys, idanna use maadodrinda namma skin lightening aagutade. Namma face alli iruvanta pimple mark, sun tan, pigmentation, hyperpigmentation, open pores, namma face alli yene problems idru ಇಮ್ಮಿಡಿಯೇಟಾಗಿ ಹೋಗುತ್ತೆ. ನೀವು ಇಮ್ಮಿಡಿಯೇಟಾಗಿ ನೋಡ್ತೀರಾ ರಿಸಲ್ಟ್. 5 ನಿಮಿಷದಲ್ಲಿ ನಿಮ್ಮ ಫೇಸ್ ಕ್ಲಿಯರ್ ಗ್ಲೋಯಿಂಗ್ ಆಗುತ್ತೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಖಾಲಿ ಬೌಲ್ ತೊಗೊಳ್ಳಿ, ಒಂದು ಟೊಮೊಟೊ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಟೊಮೊಟೊಲ್ಲಿರುವಂಥ ಜ್ಯೂಸ್ ಎಲ್ಲ ತೆಕ್ಕೊಳ್ಳಿ ಫಸ್ಟು. ಟೊಮೊಟೊ ಈ ಥರ ಹಿಂಡಿದ್ರೆ ಟೊಮೊಟೊ ಜ್ಯೂಸ್ ಬರುತ್ತೆ. ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಪೇಸ್ಟ್ ಮಾಡ್ಬೋದು. ಗ್ಯಾಸ್, ನೆಕ್ಸ್ಟು ನಾನು ಇದಕ್ಕೆ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ, ಅಂದರೆ ಬಾದಾಮಿ ಎಣ್ಣೆ. ನೀವು ಬಾದಾಮಿ ಎಣ್ಣೆ ನಿಮ್ಮ ಮನೇಲಿ ಇಲ್ಲ ಅಂದರೆ ಒಲಿವ್ ಆಯಿಲು, ಕೊಬ್ಬರಿ ಎಣ್ಣೆ ಆ್ಯಂಡ್ ಬಾದಾಮಿ ಎಣ್ಣೆ ಕೂಡ ಹಾಕೋಬೋದು, ಚಾಯ್ಸು ಫ್ರೆಂಡ್ಸ್. ಆದರೆ ಮಿಸ್ ಮಾಡಬೇಡಿ, ಯಾವುದಾದ್ರೂ ಆಯಿಲ್ ಹಾಕ್ಕೊಳ್ಳಿ. ಬಾದಾಮಿ ಎಣ್ಣೆ ಅಥವಾ ಓಲಿವ್ ಆಯಿಲ್ ನಾನು ಸಜೆಸ್ಟ್ ಮಾಡ್ತೀನಿ. ಗೈಸ್, ನೆಕ್ಸ್ಟು ನಾನು ಇದಕ್ಕೆ ಬಂಜಾರಸ್ತು ಕಸ್ತೂರಿ ಅರಿಶಿನ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದಿದೆ ನೀವು ಅದನ್ನೇ ಹಾಕ್ಬೋದು, ಇದೇ ಹಾಕಬೇಕು ಅಂತ ಇಲ್ಲ. ನೆಕ್ಸ್ಟ್ ಒಂದು ಸ್ಪೂನಷ್ಟು ನಾನು ಇಲ್ಲಿ ಶುಗರ್ ಹಾಕ್ತಾ ಇದ್ದೀನಿ ಅಂದರೆ ಸಕ್ಕರೆ ಫ್ರೆಂಡ್ಸ್. ನೆಕ್ಸ್ಟು ಒಂದು ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ. ಗೈಸ್, ನೆಕ್ಸ್ಟು ಒಂದು ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಬನ್ನಿ, ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ನಾನು ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಇದನ್ನು ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಲೈಟನಿಂಗ್ ಮಾಡೋದಲ್ಲದೆ ನಮ್ಮ ಫೇಸಲ್ಲಿರುವಂಥ ಓಪನ್ ಪೋರ್ಸು, ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ರೈಸ್ ಫ್ಲೋರ್ ಮತ್ತು ಶುಗರು ನಮ್ಮ ಫೇಸ್ ಚೆನ್ನಾಗಿ ಸ್ಕ್ರಬ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಡೆಡ್ ಸ್ಕಿಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ರೇಡಿಯಂಟ್ ಗ್ಲೋ ಬರೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಮೊಸರು ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಅದು ನಮ್ಮ ಫೇಸನ್ನು ವೈಟನಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪಿಂಪಲ್ ಮಾರ್ಕ್ಸ್, ಪಿಂಪಲ್ ಹೋಗೋಕ್ಕೂ ಕೂಡ ಮೊಸರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅರಿಶಿನ ಬಗ್ಗೆ ಹೇಳೋದೇ ಬೇಡ, ಆಗಿನ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾನೆ ಬಂದಿದ್ದೀವಿ, ಈಗಲೂ ಯೂಸ್ ಮಾಡ್ತಾನೆ ಇದ್ದೀವಿ ಫ್ರೆಂಡ್ಸ್. ಅರಿಶಿನ ಒಂದು ಆಯುರ್ವೇದಿಕ್ ಅನ್ಬೋದು, ಇದರಿಂದ ನಮ್ಮ ಫೇಸಲ್ಲಿರುವಂಥ ಮೊಡವೆಗಳು, ಮೊಡವೆ ಕಲೆಗಳು ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನಾನಿವಾಗ ಇದನ್ನು ಎಲ್ಲ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಇದನ್ನು 10 ಮಿನಿಟ್ಸ್ ಬಿಟ್ಕೋತೀನಿ. ನೋಡಿ, ಫುಲ್ಲು ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನು ನಾನು 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡಿ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ನಾನು ಮುಟ್ತಾ ಇದ್ದೀನಿ, ಅಂಟ್ತಾ ಇಲ್ಲ, ಫುಲ್ಲು ಡ್ರೈ ಆಗಿದೆ. ಈಗ ನಾನು ಇದನ್ನು ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ಲೈವ್ ರಿಸಲ್ಟ್, ಎಷ್ಟು ಗ್ಲೋ ಬಂದಿದೆ, ಎಷ್ಟು ಲೈಟನಿಂಗ್ ಆಗಿದೆ. ಅದಕ್ಕಿಂತ ನನ್ನ ಸ್ಕಿನ್ ತುಂಬಾ ಸ್ಮೂತ್ ಅನಿಸ್ತಾ ಇದೆ. ನನಗೊಂದು ಒಂಥರ ಪಾರ್ಲರ್ಗೆ ಹೋಗಿ ಬಂದಿರೋ ಥರನೇ ಫೀಲ್ ಆಯಿತು, ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್.